ಅದೇ ಎಲ್ಲರೂ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು. ಅದಲ್ಲದೆ ಇವತ್ತು ತುಂಬಾ ಖುಷಿಯ ಬೇಜಾರಿನ ದಿನ ಕೂಡ ಹೌದು, ಖುಷಿಯ ದಿನ ಏನಂತ ಹೇಳಿದ್ರೆ ಅಪ್ಪು ಸರ್ ಅವರಿಗೆ ಕರ್ನಾಟಕ ರತ್ನ ಪ್ರದಾನ ಒಂದು ಇವತ್ತು ಆಗ್ತಾ ಇದೆ ಎಲ್ಲರಿಗೂ. ನಾವೆಲ್ಲರೂ ಅವ್ರನ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸರ್ ಅಂತ ಕರಿತಾ ಇದ್ವಿ, ಅಪ್ಪು ಸರ್ ಅಂತ ಕರಿತಿದ್ವಿ. ಇವತ್ತಿಂದ ಕರ್ನಾಟಕ ರತ್ನ ಅಪ್ಪು ಸರ್ ಪುನೀತ್ ರಾಜ್ಕುಮಾರ್ ಸರ್ ಅಂತ ಕರೆಯುವಂತ ದಿನ. ಅವ್ರನ್ನಂತೂ ತುಂಬಾ ಅಂದ್ರೆ ತುಂಬಾ ಮಿಸ್ ಮಾಡ್ತೀವಿ. ನಮ್ಮ ಸಿನಿಮಾ ಕೂಡ ಪ್ರಾರಂಭ ಆಗಿದ್ದು ಮುಹೂರ್ತ ಟೈಮಲ್ಲೇ, ಮುಹೂರ್ತಕ್ಕೊಂದು ಒಂದು ವಾರ ಎರಡು ವಾರದ ಹಿಂದೆ ನಾವು ಅಪ್ಪು ಸರ್ನ ಮುಹೂರ್ತಕ್ಕೆ ಇನ್ವೈಟ್ ಮಾಡ್ಲಿಕ್ಕೆ ಹೋಗಿದ್ವಿ ಜೇಮ್ಸ್ ಶೂಟಿಂಗ್ ಟೈಮಲ್ಲಿ. ಅವರಿಗೆ ಯಾವುದೋ ಒಂದು ಆ್ಯಪ್ ರಿಲೀಸ್ ಇದ್ದಿದ್ದರಿಂದ ಮುಹೂರ್ತ ದಿನದಲ್ಲೇ ಅವರು ಬರ್ಲಿಕ್ಕಾಗಲಿಲ್ಲ. ಬಟ್ ನಾನು ಸಿನಿಮಾ ಶೂಟಿಂಗ್ ಬರ್ತೀನಿ ಅಥವಾ ನನ್ನ ಸಪೋರ್ಟ್ ಯಾವಾಗಲೂ ಇರುತ್ತೆ ಅಂತ ಅವರು ಹೇಳಿದರು. ಅದಲ್ಲದೆ ನಮ್ಮಂತ ಈಗ ಮಿಲನ್ ಅವರು ತುಂಬ ಸಿನಿಮಾ ಮಾಡಿದ್ದಾರೆ, ಅವರಿಗೆ ತುಂಬ ಕ್ಲೋಸ್ ಕೂಡ ಇದ್ರು. ಬಟ್ ನಾನು ಹೊಸ ನನಗೆ ದಿಯಾ ಸಿನಿಮಾ ರಿಲೀಸ್ ಆದಾಗ ಸಿನಿಮಾ ನೋಡ್ಬಿಟ್ಟು ಕರೆ ಮಾಡಿ ಒಂದಷ್ಟು ಹೊತ್ತು ಮಾತಾಡಿ ನಮ್ಮ ಪ್ರೊಡಕ್ಷನ್ ಅಲ್ಲಿ ನಿನಗೂ ಒಂದು ಅವಕಾಶ ಕೊಡ್ತೀನಿ ಅಂತ ಹೇಳಿದ್ರು. ಸೊ ಹಾಗೆ ನನ್ನಂತ ಅದೆಷ್ಟು ಲೆಕ್ಕ ಮಾಡ್ಲಿಕ್ಕೆ ಸಾಧ್ಯ ಆಗದೆ ಇರೋಷ್ಟು ಜನರಿಗೆ ಒಂದು ರೀತಿಲಿ ಬರೀ ರೋಲ್ ಮಾಡೆಲ್ ಅಂತ ಅಲ್ಲ, ಒಬ್ಬ ಅಣ್ಣನ ತರ ನಿಂತು ಸಪೋರ್ಟ್ ಮಾಡುವಂತ ವ್ಯಕ್ತಿತ್ವ ಅವ್ರದ್ದು. ಸೊ ಅವ್ರನ್ನ ನಾವು ಎಲ್ಲರೂ ಕೂಡ ಎಲ್ಲರೂ ಪ್ರತಿಯೊಬ್ಬರು ಮಿಸ್ ಮಾಡ್ಕೋತೀವಿ. ಅದೇ ಎಲ್ಲರೂ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು. ಅದಲ್ಲದೆ ಇವತ್ತು ತುಂಬ ಖುಷಿಯ ಬೇಜಾರಿನ ದಿನ ಕೂಡ ಹೌದು, ಖುಷಿಯ ದಿನ ಏನಂತ ಹೇಳಿದ್ರೆ ಅಪ್ಪು ಸರ್ ಅವರಿಗೆ ಕರ್ನಾಟಕ ರತ್ನ ಪ್ರದಾನ ಒಂದು ಇವತ್ತು ಆಗ್ತಾ ಇದೆ ಎಲ್ಲರಿಗೂ. ನಾವೆಲ್ಲರೂ ಅವ್ರನ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸರ್ ಅಂತ ಕರಿತಾ ಇದ್ವಿ, ಅಪ್ಪು ಸರ್ ಅಂತ ಕರಿತಿದ್ವಿ. ಇವತ್ತಿಂದ ಕರ್ನಾಟಕ ರತ್ನ ಅಪ್ಪು ಸರ್ ಪುನೀತ್ ರಾಜ್ಕುಮಾರ್ ಸರ್ ಅಂತ ಕರೆಯುವಂತ ದಿನ. ಅವ್ರನ್ನಂತೂ ತುಂಬಾ ಅಂದ್ರೆ ತುಂಬಾ ಮಿಸ್ ಮಾಡ್ತೀವಿ. ನಮ್ಮ ಸಿನಿಮಾ ಕೂಡ ಪ್ರಾರಂಭ ಆಗಿದ್ದು ಮುಹೂರ್ತ ಟೈಮಲ್ಲೇ, ಮುಹೂರ್ತಕ್ಕೊಂದು ಒಂದು ವಾರ ಎರಡು ವಾರದ ಹಿಂದೆ ನಾವು ಅಪ್ಪು ಸರ್ನ ಮುಹೂರ್ತಕ್ಕೆ ಇನ್ವೈಟ್ ಮಾಡ್ಲಿಕ್ಕೆ ಹೋಗಿದ್ವಿ ಜೇಮ್ಸ್ ಶೂಟಿಂಗ್ ಟೈಮಲ್ಲಿ. ಅವರಿಗೆ ಯಾವುದೋ ಒಂದು ಆ್ಯಪ್ ರಿಲೀಸ್ ಇದ್ದಿದ್ದರಿಂದ ಮುಹೂರ್ತ ದಿನದಲ್ಲೇ ಅವರು ಬರ್ಲಿಕ್ಕಾಗಲಿಲ್ಲ. ಬಟ್ ನಾನು ಸಿನಿಮಾ ಶೂಟಿಂಗ್ ಬರ್ತೀನಿ ಅಥವಾ ನನ್ನ ಸಪೋರ್ಟ್ ಯಾವಾಗಲೂ ಇರುತ್ತೆ ಅಂತ ಅವರು ಹೇಳಿದರು. ಅದಲ್ಲದೆ ನಮ್ಮಂತ ಈಗ ಮಿಲನ್ ಅವರು ತುಂಬ ಸಿನಿಮಾ ಮಾಡಿದ್ದಾರೆ, ಅವರಿಗೆ ತುಂಬ ಕ್ಲೋಸ್ ಕೂಡ ಇದ್ರು. ಬಟ್ ನಾನು ಹೊಸ ನನಗೆ ದಿಯಾ ಸಿನಿಮಾ ರಿಲೀಸ್ ಆದಾಗ ಸಿನಿಮಾ ನೋಡ್ಬಿಟ್ಟು ಕರೆ ಮಾಡಿ ಒಂದಷ್ಟು ಹೊತ್ತು ಮಾತಾಡಿ ನಮ್ಮ ಪ್ರೊಡಕ್ಷನ್ ಅಲ್ಲಿ ನಿನಗೂ ಒಂದು ಅವಕಾಶ ಕೊಡ್ತೀನಿ ಅಂತ ಹೇಳಿದ್ರು. ಸೊ ಹಾಗೆ ನನ್ನಂತ ಅದೆಷ್ಟು ಲೆಕ್ಕ ಮಾಡ್ಲಿಕ್ಕೆ ಸಾಧ್ಯ ಆಗದೆ ಇರೋಷ್ಟು ಜನರಿಗೆ ಒಂದು ರೀತಿಲಿ ಬರೀ ರೋಲ್ ಮಾಡೆಲ್ ಅಂತ ಅಲ್ಲ, ಒಬ್ಬ ಅಣ್ಣನ ತರ ನಿಂತು ಸಪೋರ್ಟ್ ಮಾಡುವಂತ ವ್ಯಕ್ತಿತ್ವ ಅವ್ರದ್ದು. ಸೊ ಅವ್ರನ್ನ ನಾವು ಎಲ್ಲರೂ ಕೂಡ ಎಲ್ಲರೂ ಪ್ರತಿಯೊಬ್ಬರು ಮಿಸ್ ಮಾಡ್ಕೋತೀವಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.